ಪರಮ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ, ದೇವಿ ದೇವತೆಗಳೆಲ್ಲ ಏಲಿಯನ್ಗಳೇ. ಅನಂತ ಭಾಯಿಯವರು ಕೇಳುತ್ತಾರೆ, ನಮ್ಮ ದೇವಿ ದೇವತೆಗಳು ಬೇರೆ ಗ್ರಹದಿಂದ ಅಥವಾ ಬೇರೆ ಲೋಕದಿಂದ ಬಂದವರೇ ಅಥವಾ ಬೇರೆ ಡೈಮೆನ್ಷನ್ನಿಂದ ಬಂದವರಾಗಿದ್ದಾರೆಯೇ? ಅವರು ಏಲಿಯನ್ಗಳೇ, ಇದನ್ನು ವಿವರಿಸಿ ಹೇಳಿ ಎಂದಾಗ ಬಾಪೂಜಿಯವರು ನೀಡುವ ಉತ್ತರ ಈ ರೀತಿ ಇದೆ. ಬೇರೆ ಗ್ರಹಗಳಿಂದ ಬೇರೆ ಆಯಾಮ ಅಥವಾ ಬೇರೆ ಗ್ಯಾಲಕ್ಸಿಗಳಿಂದ ಬಂದವರ ಬಗ್ಗೆ ರಿಸರ್ಚ್ ಮಾಡುವವರು ಏಲಿಯನ್ಸ್ ಎಂದು ಕರೆದಿದ್ದಾರೆ. ಏಲಿಯನ್ ಅನ್ನುವುದು ಒಂದು ಸಾಮಾನ್ಯ ಶಬ್ದವಾಗಿ ಬಿಟ್ಟಿದೆ. ಅಂದರೆ ಈ ಭೂಮಿಯ ಮೇಲೆ ಬೇರೆಡೆಯಿಂದ ಬಂದಂತಹ ಆತ್ಮರನ್ನು ಏಲಿಯನ್ಸ್ ಎನ್ನುತ್ತೇವೆ. ಹಾಗೆ ನೋಡಿದರೆ ನಮ್ಮ ದೇವಿ ದೇವತೆಗಳು, ವಿಷ್ಣು ಇವರೆಲ್ಲ ಬೇರೆ ಲೋಕದಿಂದ ಬಂದವರು. ನಮ್ಮ ಭೂಮಿಯಿಂದ ಮೇಲೆ ಏಳು ಲೋಕಗಳಿವೆ: ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ. ಹೀಗೆ ನಮ್ಮ ಭೂಮಿ ಮೇಲೂ ಬ್ರಹ್ಮ, ವಿಷ್ಣು, ಶಿವ ಮತ್ತು ಅನೇಕ ದೇವಿ ದೇವತೆಗಳು ಕೂಡ ಬರುತ್ತಿದ್ದರು. ಇದು ಒಂದು ಬ್ರಹ್ಮಾಂಡದ ಮಾತಾಯಿತು. ಹೀಗೆ ಅನಂತ ಕೋಟಿ ಬ್ರಹ್ಮಾಂಡಗಳಿವೆ. ಒಂದು ಬ್ರಹ್ಮಾಂಡದಿಂದ ಬೇರೆ ಬ್ರಹ್ಮಾಂಡಕ್ಕೂ ಕೂಡ ಆತ್ಮರು ಹೋಗುತ್ತಿದ್ದರು ಮತ್ತು ಬರುತ್ತಿದ್ದರು. ದೇವಿ ಪುರಾಣದಲ್ಲಿ ಇದನ್ನು ಹೇಳಲಾಗಿದೆ. ಒಮ್ಮೆ ನಮ್ಮ ಬ್ರಹ್ಮಾಂಡದ ಬ್ರಹ್ಮನಿಗೆ ಅಹಂಕಾರವಾದಾಗ ದೇವಿಯು ತನ್ನ ವಿಮಾನದಲ್ಲಿ ಕುಳ್ಳಿರಿಸಿ ಬ್ರಹ್ಮನಿಗೆ ಅನಂತಾನಂತ ವಿಶಾಲ ಬ್ರಹ್ಮಾಂಡಗಳನ್ನು ತೋರಿಸುತ್ತಾಳೆ. ಆಗ ನಾನೊಬ್ಬನೇ ಬ್ರಹ್ಮನಲ್ಲ, ಈ ಸೃಷ್ಟಿಯಲ್ಲಿ ನನ್ನಂತೆ ಕೋಟಿ ಕೋಟಿ ಬ್ರಹ್ಮರಿದ್ದಾರೆಂದು ಬ್ರಹ್ಮನಿಗೆ ಅರಿವಾಗುತ್ತದೆ. ಹೀಗೆ ಆಕಾಶಗಂಗೆ ಗ್ಯಾಲಕ್ಸಿಗಳಿಗೂ ಆತ್ಮರು ಹೋಗುತ್ತಿದ್ದರು. ಅಂದರೆ ಇವರ ವಿಮಾನಗಳು ಪರಂತತ್ವದಿಂದ ರಚಿಸಲ್ಪಟ್ಟ ವಿಮಾನಗಳಾಗಿದ್ದು ಅವು ಪರಂ ಪ್ರಕಾಶದ ಸ್ಪೀಡ್ನಲ್ಲಿ ಹಾರುತ್ತಿದ್ದವು ಮತ್ತು ಅವುಗಳ ಇಂಧನ ಪರಂ ಅಗ್ನಿತತ್ವದ ಎನರ್ಜಿ ಆಗಿರುತ್ತಿತ್ತು. ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಪರಂಪ್ರಕಾಶದ ಸ್ಪೀಡ್ನಲ್ಲಿ ಹೋಗಿ ತಲುಪುತ್ತಿದ್ದರು. ಅಂದರೆ ಕ್ಷಣ ಮಾತ್ರದಲ್ಲಿ ಹೋಗಿ ತಲುಪುತ್ತಿದ್ದರು. ಒಂದು ಗ್ಯಾಲಕ್ಸಿಯ ಮಾಲೀಕ ಇನ್ನೊಂದು ಗ್ಯಾಲಕ್ಸಿಯ ಮಾಲೀಕನ ಬಳಿ ಹೋಗುತ್ತಾನೆ. ಅಲ್ಲಿಯ ಇತರೆ ಬ್ರಹ್ಮಾಂಡದವರು ಸಹ ಬೇರೆ ಬೇರೆ ಬ್ರಹ್ಮಾಂಡಕ್ಕೆ ಹೋಗಿ ಬಂದು ಮಾಡುತ್ತಿರುತ್ತಾರೆ. ತಮ್ಮ ತಮ್ಮ ಸಮಾನ ಕ್ಯಾಟಗರಿಯ ಬ್ರಹ್ಮಾಂಡಗಳಿಗೆ ಹೋಗಿ ಬರುವುದು ಇದೆಲ್ಲ ಸಾಮಾನ್ಯವಾದ ಮಾತು. ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್, ಮಲ್ಟಿವರ್ಸ್, ಗ್ರೇಟ್ ಮಲ್ಟಿವರ್ಸ್, ನೂರು ಕಲಾದ ಬ್ರಹ್ಮಾಂಡ, ಒಂಬತ್ತು ಕಲಾದ ಯೂನಿವರ್ಸ್, ಹೀಗೆ ಮೇಲೆ ಮೇಲೆ ಹೋದಂತೆ ಅನಂತ ಕಲಾದ ಬ್ರಹ್ಮಾಂಡಗಳಿವೆ. ಕೇವಲ ನಮ್ಮ ಮಲ್ಟಿವರ್ಸ್ನಲ್ಲಿ ಮಾತ್ರ ಗೊಂದಲವಾಗಿ ಸಮಸ್ಯೆಗಳು ಬಂದು ಇಲ್ಲಿ ಮಾತ್ರ ಜನನ ಮರಣ ಎಂಬುದು ಹುಟ್ಟಿಕೊಂಡಿದೆ. ಬೇರೆ ಯಾವ ಬ್ರಹ್ಮಾಂಡಗಳಲ್ಲೂ ಈ ರೀತಿಯ ಮೃತ್ಯುಲೋಕವಿಲ್ಲ. ಉಳಿದೆಲ್ಲ ಬ್ರಹ್ಮಾಂಡಗಳು ಅಮರಲೋಕಗಳೇ ಆಗಿವೆ. ಅಂದರೆ ಎಲ್ಲಿ ಪರಂ ತತ್ವಗಳಿವೆಯೋ ಅಲ್ಲೆಲ್ಲ ಅಮರಲೋಕಗಳಿವೆ. ಎಲ್ಲಿ ತತ್ವಗಳ ಜಗತ್ತಿದೆಯೋ ಅದು ಮೃತ್ಯುಲೋಕ. ಭೂಮಿ ಪಂಚತತ್ವದಲ್ಲಿದೆ, ಇದು ಮೃತ್ಯುಲೋಕವಾಗಿದೆ. ಈಗ ಇಡೀ ಮಲ್ಟಿವರ್ಸ್ ಪರಿವರ್ತನೆ ಆಗಲಿದೆ. ಆತ್ಮರೆಲ್ಲರೂ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಬೇಹದ್ನ ತಂದೆ ಅಲ್ಮೈಟಿಯನ್ನು ಧ್ಯಾನಿಸಿ ಆಗ ಆತ್ಮನಲ್ಲಿ ಪವರ್ ಬಂದು ಎಲ್ಲ ವಿಕರ್ಮಗಳು ನಾಶವಾಗುತ್ತವೆ. ಆತ್ಮರೆಲ್ಲರೂ ಪರಂಶಾಂತಿಯನ್ನು ಎಲ್ಲೆಡೆ ಹರಡಿ ಪರಂಶಾಂತಿಯನ್ನು ಯೋಚಿಸಿ ಪರಂಶಾಂತಿಯನ್ನೇ ಹೇಳಿ. ಪರಂಶಾಂತಿಯ ವೈಬ್ರೇಷನ್ನಿಂದ ವಾಯುಮಂಡಲ ಶುದ್ಧವಾಗಿ ಸಂಪೂರ್ಣ ಜಗತ್ತಿನಲ್ಲಿ ಪರಂಶಾಂತಿ ಹರಡುವುದು. ಈ ಎಲ್ಲವನ್ನು ಬಾಪೂಜಿಯವರ ಫೇಮಸ್ ವಿಡಿಯೋಗಳಾದ ಹಿಸ್ಟ್ರಿ ಆಫ್ ಯೂನಿವರ್ಸ್, ಟುಡೇಸ್ ಮಲ್ಟಿವರ್ಸ್, ಲೈಫ್ ಆಫ್ಟರ್ ಡೆತ್, ಗೋಸ್ಟ್ ವರ್ಲ್ಡ್ ಎಕ್ಸ್ಪೋಸ್, ಫ್ಯೂಚರ್ ನ್ಯೂ ವರ್ಲ್ಡ್, ಇವು ತುಂಬ ಪ್ರಸಿದ್ಧ ವಿಡಿಯೋಗಳು. ಇವುಗಳನ್ನು 10 ಲಕ್ಷಕ್ಕಿಂತ ಹೆಚ್ಚು ಜನರು ಇವುಗಳನ್ನು ನೋಡಿರುತ್ತಾರೆ.
ಬಾಪೂಜಿಯವರ ಅನ್ಸ್ಪೋಕನ್ ಟ್ರೂತ್ ಬೈ ಬಾಪೂಜಿ. ಇದರ ಪ್ಲೇಲಿಸ್ಟ್ನಲ್ಲಿ 130 ಹೆಚ್ಚು ವಿಡಿಯೋಗಳಿವೆ. ಕಲ್ಕಿ ಅವತಾರದ ಬಗ್ಗೆಯೂ ಬಾಪೂಜಿಯವರು ಹೇಳಿದ್ದಾರೆ. ಇವೆಲ್ಲವೂ ನೋಡಲೇಬೇಕಾದಂತಹ ಜ್ಞಾನದ ವಿಡಿಯೋಗಳು. ಇವನ್ನು ನೋಡಿ ಜ್ಞಾನ ಪಡೆಯಿರಿ ಮತ್ತು ಬೇರೆಯವರಿಗೂ ಇದರ ಉಪಯೋಗ ಪಡೆಯುವಂತೆ ಮಾಡಿ. ಕಾರಣ ಬಾಪೂಜಿಯವರು ಹೇಳಿದ್ದಾರೆ, ನಮ್ಮ 33 ದೇವಿ ದೇವತೆಯರು ಆತ್ಮಶಕ್ತಿ ಕಡಿಮೆಯಾಗಿ ಅವರೆಲ್ಲರೂ ಮನುಷ್ಯರಾಗಿ ಬಿಟ್ಟಿದ್ದಾರೆ. ಸೃಷ್ಟಿ ಹೇಗೆ ಆರಂಭವಾಯಿತು ಎಂಬುದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅನ್ವಯವಾಗುವುದಿಲ್ಲ ಎನ್ನುತ್ತಾರೆ ಬಾಪೂಜಿ. ಮತ್ತು ದೇವತೆಗಳು ಮನುಷ್ಯರಾಗಿ ಹೇಗೆ ಭೂಮಿಗೆ ಬಂದರು, ಏಂಜಲ್ಗಳು ಕೂಡ ಹೇಗೆ ಭೂಮಿಗೆ ಬಂದರು, ಈ ಕ್ರಿಯೇಷನ್ನ ಕಾನ್ಸೆಪ್ಟನ್ನು ಸಂಪೂರ್ಣ ತಿಳಿದುಕೊಳ್ಳಲು ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ. ಬ್ರಹ್ಮನಿಗೆ ಈಗ 50 ಕಳೆದು, ಅಂದರೆ ಒಂದು ಪರಾರ್ಧ ಮುಗಿದು ಎರಡನೇ ಪರಾರ್ಧ ನಡೆಯುತ್ತಿದೆ. ಅದರಲ್ಲೂ ಇಲ್ಲಿಯವರೆಗೆ 198 ವರ್ಷಗಳು ಕಳೆದು ಹೋಗಿವೆ. ಮತ್ತು ನಮ್ಮ 33 ದೇವಿ ದೇವತೆಗಳಲ್ಲಿ ಕೆಲವರು ಸೂಕ್ಷ್ಮ ಜಗತ್ತಿನಲ್ಲಿದ್ದಾರೆ. ಅಲ್ಲಿಂದಲೇ ಅವರು ಭೂಮಿಯ ಮೇಲೆ ಅನೇಕ ಧರ್ಮಗಳನ್ನು ನಡೆಸುತ್ತಿದ್ದಾರೆ. ಬಾಪೂಜಿಯವರು ಹೇಳುತ್ತಾರೆ, ಭೂಮಿ ಮೇಲೆ ಈಗ ಸೂಕ್ಷ್ಮ ಲೋಕದಲ್ಲಿರುವವರು ಮತ್ತು ಬೇರೆ ಗ್ರಹಗಳಿಂದ ಬಂದವರದೇ ರಾಜ್ಯ ನಡೆಯುತ್ತಿದೆ. ನಾವು ಮೊದಲು ಏನಾಗಿದ್ದೆವು, ಎಲ್ಲಿಂದ ಬಂದೆವು, ಆತ್ಮ ಎಂದರೇನು, ಅದರ ಮೂಲ ಯಾವುದು, ಇದನ್ನು ಯಾರು ಸೃಷ್ಟಿ ಮಾಡಿದರು, ನಾವೇಕೆ ಭೂಮಿಯ ಮೇಲಿದ್ದೇವೆ ಮತ್ತು ಎಲ್ಲಿಯವರೆಗೆ ಇರುತ್ತೇವೆ, ಇದನ್ನೆಲ್ಲ ತಿಳಿಯಲು ಬಾಪೂಜಿಯವರ ಬೇಹದ ಜ್ಞಾನದ ವಿಡಿಯೋಗಳನ್ನು ನೋಡುತ್ತೀರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜಗತ್ತು ಪರಿವರ್ತನೆಯಾಗುತ್ತಿದೆ. ಸೈನ್ಸ್ ಮತ್ತು ಟೆಕ್ನಾಲಜಿ ಬಹಳ ಫಾಸ್ಟಾಗಿ ಬದಲಾಗುತ್ತಿದೆ. ಇದಕ್ಕೆ ಕಾರಣ ಏನು? ಜಗತ್ತು ಪರಿವರ್ತನೆ ಕಡೆ ಸಾಗುತ್ತಿದೆ. ಇದೆಲ್ಲದರ ವಿವರ ಮತ್ತು ಏನ್ಷಿಯಂಟ್ ಏಲಿಯನ್ಸ್ ಎಂಬ ಸೀರೀಸ್ ಇದೆ. ಅದರಲ್ಲಿ 4-5 ವಿಡಿಯೋಗಳಿವೆ. ಇವುಗಳನ್ನು ನೋಡಿ ಸಂಪೂರ್ಣ ಜ್ಞಾನವನ್ನು ಪಡೆಯಿರಿ. ಕೇವಲ ಭಾರತವಷ್ಟೇ ಅಲ್ಲ, ಜಗತ್ತಿನ ಎಲ್ಲೆಡೆ ಏಲಿಯನ್ಸ್ಗಳು ಏಕೆ ಬರುತ್ತಿವೆ ಎಂದು ಎಲ್ಲವನ್ನು ಆಳವಾಗಿ ವಿವರವಾಗಿ ಬಾಪೂಜಿಯವರು ತಮ್ಮ ವಿಡಿಯೋಗಳಲ್ಲಿ ತಿಳಿಸಿದ್ದಾರೆ. ಇದನ್ನೆಲ್ಲ ತಿಳಿದುಕೊಳ್ಳಿ, ಜ್ಞಾನವನ್ನು ಪಡೆಯಿರಿ. ಪರಂಶಾಂತಿ. ಬೇಹದ್ ಕಿ ಪರಂಶಾಂತಿ. ಪರಮ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website, www.paramshanti.org. Email us, anant@paramshanti.org. Like, share, subscribe. Join today. Behad ki par